ಎಲೆಕ್ಷನ್ ಟೈಮ್ನಲ್ಲಿ ಅನೇಕಲ್ನಲ್ಲಿ ಒಂದು ಹೊಸ ವಿವಾದ ಸೃಷ್ಟಿಯಾಗಿದೆ ಅಂತ ಬ್ರೇಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ. ಏನದು ವಿವಾದ? ಗೋಡೆಗಳ ಮೇಲೆ ಅಭ್ಯರ್ಥಿಗಳ ಹೆಸರನ್ನು ಬರೆಯಲಾಗಿದೆ. ಹಂಗಾಗಿ ಸುಮ್ಮನೆ ಬಿಟ್ಬಿಡ್ತಾರಾ ಚುನಾವಣಾ ಅಧಿಕಾರಿ? ಖಂಡಿತವಾಗ್ಲೂ ನೋಟಿಸ್ ಕೊಡಬೇಕಾಗುತ್ತೆ. ಅಂದರೆ ನಿಮ್ಮ ನಿಮಗೆ ಏನು ಇಷ್ಟನೋ ಅದನ್ನೆಲ್ಲ ನಾವು ಪ್ರದರ್ಶನ ಮಾಡಲಿಕ್ಕೆ ಆಗಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಸಾರ್ವಜನಿಕ ಮತ್ತು ಖಾಸಗಿ ಸ್ವತ್ತುಗಳ ಮೇಲೆ ಈಗ ಸಿಕ್ಕ ಗೋಡೆಗಳ ಮೇಲೆ ಹೆಸರುಗಳನ್ನು ಬರಸ್ತಾ ಇದ್ದಾರೆ ಚುನಾವಣಾ ಅಭ್ಯರ್ಥಿಗಳು ಹಾಗೂ ಆಕಾಂಕ್ಷಿಗಳು. ಸಾರ್ವಜನಿಕ ಹಾಗೂ ಖಾಸಗಿ ಸ್ವತ್ತುಗಳ ಮೇಲೆ ಅನುಮತಿ ಇಲ್ಲದೆ ಈ ಹೆಸರುಗಳನ್ನು ಬರೆಯಲಾಗಿದೆ. ಅನೇಕಲ್ ವಿಧಾನಸಭಾ ಕ್ಷೇತ್ರದ ಬಹುತೇಕ ಕಡೆ ಈ ಹೆಸರುಗಳು ರಾರಾಜಿಸ್ತಾ ಇದ್ದಾವೆ. ಅನೇಕಲ್ನ ದಂಡಾಧಿಕಾರಿಗೆ ದೂರು ಕೊಟ್ಟಿದ್ದಾರೆ ಪಂಚಾಯಿತಿ ಹಾಗೂ ಪುರಸಭೆ ಆಡಳಿತದವರು. ಚುನಾವಣಾ ಸಮಯದಲ್ಲಿ ಸ್ಥಳೀಯ ಆಡಳಿತಕ್ಕೆ ನೋಟಿಸ್ ಜಾರಿ ಮಾಡುತ್ತಾರೆ ಚುನಾವಣಾ ಅಧಿಕಾರಿಗಳು. ಬರಹಗಳನ್ನು ಅಳಿಸುವಂತೆ ನೋಟಿಸ್ ಜಾರಿ ಮಾಡಿ ಅಧಿಕಾರಿಗಳು ಈಗ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಪಂಚಾಯಿತಿ ಹಾಗೂ ಪುರಸಭೆಯ ಸಾರ್ವಜನಿಕ ಹಣವನ್ನು ಈ ಬರಹ ಅಳಿಸಲು ಬಳಸುವ ಹಣ ಪೋಲು ಮಾಡಿದಂತೆ ಅಲ್ವಾ ನೋಡ್ತಾ ಇದ್ದೀರಲ್ಲಿ ಡ್ಯಾಶ್ 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 ಹೆಸರುಗಳನ್ನು ಅಲ್ವಾ ಒಂದು ಪಬ್ಲಿಸಿಟಿ ಮತ್ತು ಇಂಥವರೇ ನಮ್ಮ ನಾಯಕರು ಅವರ ಹಿಂಬಾಲಕರು ಅಂದರೆ ಅವರವರ ಅಡ್ಜಸ್ಟ್ಮೆಂಟ್ ಮೇಲೆ ಇದೆಲ್ಲ ಮಾಡ್ತಾರೆ. ಬಹುತೇಕ ಕಡೆ ಈ ರೀತಿ ಮಾಡೋದುಂಟು. ಆದರೆ ಎಷ್ಟಂತ ಚುನಾವಣಾ ಅಧಿಕಾರಿಗಳು ಹದ್ದಿನ ಕಣ್ಣಿರ್ತಾರೆ. ಹಾಗಾಗಿ ರಾಜಕಾರಣ ಅನ್ನೋದು ಕಲಸು ಮೇಲೋಗರ ಆಗಿಬಿಟ್ಟಿದೆ. ವ್ಯವಸ್ಥೆ ಅವ್ಯವಸ್ಥೆಗಳ ಆಗರ ಆಗಿದೆ. ಹಾಗಾಗಿ ಯಾರಾದರೂ ಇರಲಪ್ಪ ವಿಚಾರಕ್ಕೊಂದಿಷ್ಟು ಮನ್ನಣೆ ಕೊಡೋಣ, ಅಭಿವೃದ್ಧಿಗೆ ಮನ್ನಣೆ ಕೊಡೋಣ. ಒಳ್ಳೆ ವ್ಯಕ್ತಿ ಯಾರು ಅಥವಾ ಒಂದಿಷ್ಟು ಜನರಿಗೆ ಸ್ಪಂದಿಸೋ ವ್ಯಕ್ತಿ ಯಾರು ಅಂಥದ್ದನ್ನೆಲ್ಲ ನೋಡಿ ಎಷ್ಟು ಆರ್ಟಿಸ್ಟಿಕ್ಕಾಗಿ ಬರೀತಾರೆ. ಸುಮ್ಮನೆ ಏನು ಗೋಡ್ ಮೇಲೆ ಬರೆದ್ಬಿಟ್ಟು ಹೋಗಲ್ಲ, ಆರ್ಟಿಸ್ಟ್ಗಳೇ ಬರೆದಿರೋದು. ಅದನ್ನು ಅಷ್ಟು ಫ್ಯಾಂಟಾಸ್ಟಿಕ್ಕಾಗಿ ಆಕರ್ಷಕವಾಗಿ ಕಾಣಬೇಕಲ್ವಾ, ಜನಮನ ಸೆಳಿಬೇಕಲ್ಲ, ಓ ಅನಿಸ್ಬೇಕು ಈ ಸರಿ ಇವರು ನಿಲ್ತಾ ಇರೋದು ಸ್ಪರ್ಧೆಯಲ್ಲಿ ಅಂತ. ಹಾಗೆ ಜನರಿಗೆ ಬೇಗ ಗಮನ ಸೆಳಿಬೇಕು, ಸುಲಭವಾಗಿ ಆಗ್ಬಿಡತ್ತಲ್ಲ ಅಂಥೇಳಿ ಗೋಡೆ ಮೇಲೆ ಬರೆಯೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅದು ಸರಿಯಲ್ಲ ಸ್ವಾಮಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂಥೇಳಿ ಚುನಾವಣಾ ಅಧಿಕಾರಿಗಳು ಸ್ಥಳೀಯ ಸಂಸ್ಥೆಗೆ ಇಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಬರಹಗಳನ್ನು ಅಳಿಸ್ಬೇಕು ಅಂಥೇಳಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಹಾಗೆಯೇ ನಿಮ್ಮ ನಿಮ್ಮ ಊರಲ್ಲೂ ಕೂಡ ಇಂತಹ ಬರಹಗಳೇನಾದರೂ ಕಂಡು ಬಂದರೆ ದಯವಿಟ್ಟು ಚುನಾವಣಾಧಿಕಾರಿಗಳ ಗಮನಕ್ಕೆ ತನ್ನಿ ಅಥವಾ ನಮ್ಮಗಳ ಗಮನಕ್ಕೆ ತನ್ನಿ, ಅದನ್ನು ನಾವು ಕೂಡ ಹೇಳೋಣ. ಪ್ರಜಾಪ್ರಭುತ್ವ ಅನ್ನುವ ಸುಂದರ ಹೆಸರು ಕೇಳೋಕ್ಕೆ ಎಷ್ಟು ಖುಷಿಯಾಗುತ್ತೆ, ಆದರೆ ಹಂಗೆ ಇದೆಯಾ ವಾಸ್ತವಕ್ಕೂ ಆ ಥಿಯರಿಗೂ? ಏನು ಸಾಮ್ಯತೆಯೇ ಇಲ್ಲ ಅನ್ನೋದನ್ನು ನಾವು ಗಮನಿಸ್ಬೋದು. ಓಕೆ, ಈಗ ಬ್ಯಾಗಡದೇವನಹಳ್ಳಿ ಸದಸ್ಯರು ಹರೀಶ್ ಗೌಡ್ರು, ಬ್ಯಾಗಡದೇವನಹಳ್ಳಿ ಸದಸ್ಯರು ಹರೀಶ್ ಗೌಡ್ರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಪವರ್ ಟಿವಿಯಿಂದ ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಸರ್ ನಮಸ್ತೆ. ಸರ್ ನಮಸ್ಕಾರ, ಹೇಗಿದ್ದೀರಿ ಸರ್? ಫೈನ್ ಸರ್, ಫೈನ್ ಸರ್. ಚೆನ್ನಾಗಿದ್ದೀರಿ? ಓಕೆ, ಹೆಂಗಿದೆ ಚುನಾವಣೆ ಕಾವು? ಈಗ ಚುನಾವಣೆ ಕಾವು ಗೋಡೆಗಳ ಕಾವು ಆಗ್ಬಿಟ್ಟಿದೆ. ಎಲ್ಲ ಸರ್ ಇದೆಲ್ಲ ಯಾರು ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಇದೆಲ್ಲ ದುಡ್ಡು ಕೊಟ್ಟು ಹಿಂಗೆಲ್ಲ ಮಾಡಿಸ್ತಾರಾ, ಹೆಂಗೆ ಏನಂತೀರಿ ಇದ್ರ ಹಕ್ಕಿಕತೆನು? ಸಂಬಂಧಪಟ್ಟ ಆ ಪಕ್ಷದ ಆಸ್ಪರೆಂಟ್ಸ್ ಅವರು ಅವರವ್ರ ಹೆಸರನ್ನ ಎಲ್ಲ ಕಡೆ ಖಾಸಗಿ ಗೋಡೆಗಳ ಮೇಲೆ ಮತ್ತೆ ಸರ್ಕಾರಿ ಸ್ವತ್ತುಗಳ ಮೇಲೂ ಕೂಡ ಬರೆಸ್ತಾ ಇದ್ದಾರೆ. ಇದು ಏನಾಗ್ತಾ ಇದೆ ಅಂದ್ರೆ ಲಾಸ್ಟ್ ಏನಾಗ್ತದೆ, ಕೋಡ್ ಆಫ್ ಕಂಡಕ್ಟ್ ಆದಾಗ ಏನ್ ಹೇಳ್ತಾರೆ ಚುನಾವಣಾ ಅಧಿಕಾರಿಗಳು ನಮ್ಮ ಪಂಚಾಯತಿಗೆ ಇದನ್ನ ವರ್ಗಾಯಿಸ್ತಾರೆ, ಏನೋ ಇದನ್ನ ಅಳಿಸ್ಬೇಕು ಅಂತ. ಶ್ರೀ ಸಾಮಾನ್ಯರ ಟ್ಯಾಕ್ಸ್ ಅಮೌಂಟ್ ನಮ್ಗೆ ಪಂಚಾಯತಿಗೆ ಬರೋದು. ಹೌದು, ಅದರಲ್ಲಿ ನಮ್ಮ ಪಂಚಾಯತಿಗಳು ಇರ್ತಕ್ಕಂಥದ್ದೇ. ಸರಿ, ಎಷ್ಟು ಕಡೆಗಳಲ್ಲಿ ಹಿಂಗ್ ಬರೆಯಲಾಗಿದೆ, ಇದಕ್ಕೆ ಅಂದಾಜು ಎಷ್ಟು ಖರ್ಚು ಮಾಡ್ಬೇಕಾಗತ್ತೆ ನಿಮ್ ಪ್ರಕಾರ? ಸುಮಾರು ಈಗ ನೋಡಿ ಇವ್ರು ಬರೆಯೋದಕ್ಕೆ ಎಷ್ಟು ಖರ್ಚು ಮಾಡಿದಾರೋ ನನಗೆ ಗೊತ್ತಿಲ್ಲ. ಅಳಿಸೋದಕ್ಕೆ ಏನ್ ಮಾಡ್ಬೇಕು, ಎರಡೆರಡು ಕೋಟ ಪೈಂಟ್ ಹೊಡಿಬೇಕು. ಓಹೋ, ಅದು ಆಯಿಲ್ ಪೈಂಟೇ ಬೇಕಾಗುತ್ತೆ.
ಮತ್ತ ಏನ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಇವರು ಗೊತ್ತೋ ಗೊತ್ತಿಲ್ಲದೇನೋ ಕೆಲವರ ಮನೆಗಳ ಮೇಲೆ ಬರ್ಸ್ಬಿಟ್ಟಿರ್ತಾರೆ. ಅವ್ರ ಆನೆಯವರು ಹೇಳ್ತಾರೆ ನಾವು ಇದನ್ನ ಅಳಿಸ್ಬೇಕಾದ್ರೆ ನೀವ್ ಯಾವ್ದೋ ಕಲರ್ ಹೊಡೆದ್ಬಿಟ್ರೆ ನಮ್ಮ ಮನೆ ಕಲರ್ ಹೊಡ್ಕೊಡಿ ಅಂತ ಕೇಳ್ತಾರೆ. ಅಲ್ಲಿ ಮತ್ತೊಂದು ಪ್ರಾಬ್ಲಮ್, ಅದ್ ಮತ್ತೆ ಸಮಸ್ಯೆ. ಇದನ್ನ ಯಾರು ಇದನ್ನ ಮಾಡ್ಸೋದು, ಇದನ್ನ ಯಾಕೆ ಯಾರಿಗೆ ಇವರಿಗೆ ಪರ್ಮಿಷನ್ ಕೊಟ್ಟವರು, ಯಾವುದೇ ಪಕ್ಷದವರಾಗ್ಲಿ. ನಾನು ಕೂಡ ಒಂದು ಒಂದು ಸದಸ್ಯನಾಗಿ ಕೇಳ್ತಾ ಇದ್ದೇನೆ. ಎಸ್ ಸರ್. ಮತ್ತೆ ನಾನು ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೂಡ ಹೌದು. ನಾವು ಕಾಂಗ್ರೆಸ್ನ ಎಲ್ಲೂ ಕೂಡ ನಾವು ಬರ್ತಿಲ್ಲ. ಓಕೆ ಓಕೆ ಓಕೆ. ಇಡೀ ತಾಲೂಕಿನಾದ್ಯಂತ ನಾವು ಆನೇಕಲ್ ಅಸೆಂಬ್ಲಿ ಅದ್ಯಂತ ನಾವೆಲ್ಲೂ ಕೂಡ ಬರ್ತಿಲ್ಲ. ಈಗ ಉಳಿದಂತ ಎಲ್ಲಾ ಅಕ್ಷರ ಕೂಡ ಬರ್ತಿದ್ದಾರೆ. ಅಲ್ಲ, ಇದನ್ನ ಬಹಿರಂಗವಾಗಿ ಹಾಡ ಹಗಲೇ ಮಾಡ್ತಾರ ಅಥವಾ ಅವ್ರಿಗೆ ಪ್ರಜ್ಞೆ ಇದೆಯಾ? ಮಾಡ್ತಾರೆ, ಹಾಡ ಹಗಲೇ ಮಾಡ್ತಾರೆ. ತಮ್ಮ ಪವರ್ ಟಿವಿ ಅವರು ಬಂದು ನೋಡ್ಬಿಟ್ಟು ನನ್ನ ಸಂಪರ್ಕ ಮಾಡಿ ಇದ್ರ ಬಗ್ಗೆ ನೀವೇನ್ ರಿಯಾಕ್ಟ್ ಕೊಡ್ತೀರಾ ಅಂತ ಕೇಳಿದಾಗ ನಾನು ಮಾತಾಡಿದ್ದು. ಎಸ್ ಸರ್, ಎಸ್ ಸರ್, ಗಾಟ್ ಇಟ್ ಸರ್. ಒಟ್ನಲ್ಲಿ ಜವಾಬ್ದಾರಿಯಿಂದ ಎಲ್ಲರೂ ವರ್ತಿಸೋಣ ಅನ್ನೋದಷ್ಟೇ ನಮ್ಮ ಕಿವಿ ಮಾತು, ನಮ್ಮ ಕಳಕಳಿ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.